ಅವರೆಲ್ಲ ವಾಣಿಜ್ಯ ನಗರಿಯ ಯುವ ಉತ್ಸಾಹಿಗಳು. ಇಷ್ಟು ದಿನ ಪ್ರಾಣಿ ಸಂರಕ್ಷಣೆ ಕುರಿತು ಹಲವಾರು ಜಾಗೃತಿ ಅಭಿಯಾನವನ್ನು ಮಾಡಿದ್ದರು. ಆದರೆ ಈಗ ವಿನೂತನ ಪ್ರಯೋಗವೊಂದನ್ನು ಮಾಡುವ ಮೂಲಕ ಹುಬ್ಬಳ್ಳಿ ಮಾತ್ರವಲ್ಲದೆ ರಾಜ್ಯದ ಜನರು ಸಹ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಯುವ ಪಡೆ, ಅವರು ಮಾಡಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ರಾಯ್ಸ್ಟಿಯನ್ ಯುವ ಉತ್ಸಾಹಿಗಳ ತಂಡ ಪ್ರಾಣಿಗಳ ಸಂರಕ್ಷಣೆ ಕುರಿತು ಹತ್ತು ಹಲವು ಅಭಿಯಾನ ಮಾಡಿದ್ದು, ಈಗ ಹೊಸ ತಂತ್ರಜ್ಞಾನದ ಮಷೀನ್ ಒಂದನ್ನು ಕಂಡುಹಿಡಿದಿದ್ದು, ಇದರಲ್ಲಿ ವೇಸ್ಟ್ ವಾಟರ್ ಬಾಟಲ್ ಹಾಕಿದ್ರೆ ಸಾಕು, ಬೀದಿ ನಾಯಿಗಳಿಗೆ ಆಹಾರ ದೊರೆಯುತ್ತದೆ. ಹಸಿದ ನಾಯಿಗಳು ಹಲವಾರು ಅವಾಂತರ ಸೃಷ್ಟಿಸುತ್ತವೆ. ಈ ನಿಟ್ಟಿನಲ್ಲಿ ಬೀದಿ ನಾಯಿಗಳಿಗೆ ಆಹಾರಕ್ಕಾಗಿ ಈ ಮಷೀನ್ ಕಂಡುಹಿಡಿಯಲಾಗಿದ್ದು, ಬಾಟಲ್ ಹಾಕಿದರೆ ಅದರಿಂದ ರೀಸೈಕಲ್ ಆಗಿ ನಾಯಿಗಳಿಗೆ ಆಹಾರ ದೊರೆಯುತ್ತದೆ. ಇದರಿಂದ ನಾಯಿಗಳು ಹಸಿವಿನಿಂದ ಬಳಲುವುದು ಹಾಗೂ ಹಸಿವಿನಿಂದ ಬೇರೆಯವರ ಮೇಲೆ ಹಲ್ಲೆ ಮಾಡುವುದು ನಿಲ್ಲುತ್ತದೆ. ಸಿನಿಮಾ ನಟ ಸೋನು ಸೂದ್ ಹಾಗೂ ರತನ್ ಟಾಟಾ ಅವರ ಪ್ರೇರಣೆಯಿಂದ ಈ ಉತ್ಸಾಹಿ ತಂಡ ಇಂತಹದೊಂದು ಕಾರ್ಯಕ್ಕೆ ಕೈ ಹಾಕಿದ್ದು, ಇದರಲ್ಲಿ ಸಿಸಿಟಿವಿಯನ್ನು ಕೂಡ ಅಳವಡಿಸಲಾಗಿದೆ. ರಕ್ಷಣೆಯ ಜೊತೆಗೆ ಇದು ಪ್ರಾಣಿಗಳಿಗೆ ಆಹಾರವನ್ನು ಒದಗಿಸುತ್ತದೆ. ಅಲ್ಲದೆ ಎಲ್ಲೆಂದರಲ್ಲಿ ಕುಡಿದು ಬೀಸಾಕುವ ತ್ಯಾಜ್ಯ ವಾಟರ್ ಬಾಟಲಿಯಿಂದ ಪರಿಸರಕ್ಕೆ ಹಾನಿಯಾಗುತ್ತದೆ. ಈ ನಿಟ್ಟಿನಲ್ಲಿ ಬಾಟಲ್ ಈ ಮಷೀನ್ ಒಳಗೆ ಹಾಕುವುದರಿಂದ ನಾಯಿಗಳಿಗೆ ಹಾಗೂ ಬೀದಿ ಪ್ರಾಣಿಗಳಿಗೆ ಸಂರಕ್ಷಣೆ ಸಿಕ್ಕಂತಾಗುತ್ತದೆ. ರಾಯ್ಸ್ಟಿಯನ್ ಫೌಂಡೇಶನ್ ರಾಯ್ಸ್ಟಿಯನ್ ತಯಾರಕರ ಸಹಯೋಗದೊಂದಿಗೆ ಹುಬ್ಬಳ್ಳಿ ನಗರದಿಂದ ಪ್ರಾರಂಭವಾಗುತ್ತಿದ್ದು, ಆರಂಭದಲ್ಲಿ 50 ಯಂತ್ರಗಳನ್ನು ನಿಯೋಜಿಸುವ ಮೂಲಕ ಸ್ಥಳೀಯ ತಂಡಗಳ ಸಹಾಯದಿಂದ ಭಾರತದ 15 ರಾಜ್ಯಗಳಲ್ಲಿ 750 ಯಂತ್ರಗಳನ್ನು ನಿಯೋಜಿಸುವ ಕನಸನ್ನು ಕಟ್ಟಿಕೊಂಡಿದೆ. ಪ್ರತಿಯೊಂದು ಜೀವಿಗೂ ಬದುಕುವ ಸಮಾನ ಹಕ್ಕುಗಳಿವೆ ಎಂಬುದನ್ನು ಪ್ರಸ್ತುತಪಡಿಸುತ್ತಿರುವ ಯುವ ಉತ್ಸಾಹಿಗಳ ಕಾರ್ಯಕ್ಕೆ ನಮ್ಮದೊಂದು ಸಲಾಂ. ನಾವು ರಾಯ್ಸ್ಟಿಯನ್ ಫೌಂಡೇಶನ್ ವತಿಯಿಂದ ಬಂದಿರೋದು. ಇದು ಒಂದು ಯಂತ್ರವನ್ನು ನಾವು ತಯಾರು ಮಾಡಿದ್ದೀವಿ. ಯಂತ್ರ ಹೇಗೆ ಯೂಸ್ ಆಗುತ್ತೆ ಅಂತಂದರೆ, ಪ್ಲಾಸ್ಟಿಕ್ ಬಾಟಲ್ಸ್ ಇದರಲ್ಲಿ ಹಾಕ್ತೀವಿ, ಈ ರೀಸೈಕಲ್ ಆಗುತ್ತೆ. ಬದಲಾಗಿ ನಾವು ಏನಂತಂದರೆ ಫುಡ್ ಎಲ್ಲ ಸಪ್ಲೈ ಆಗುತ್ತೆ ಫ್ರೀ ರೋಮಿಂಗ್ ಆ್ಯನಿಮಲ್ಸ್ಗೋಸ್ಕರ. ಇದರಿಂದ ಒಂದು ಸೇಫ್ಟಿ ಕೂಡ, ಮನುಷ್ಯರಿಗೆ ಸೇಫ್ಟಿ ಕೂಡ ಇದೆ. CCTV ಕ್ಯಾಮ್ರಾ ಇದೆಲ್ಲ ಲಿಂಕ್ ಆಗಿರುತ್ತೆ ಪೊಲೀಸ್ ಸ್ಟೇಷನಲ್ಲಿ. ಅದರಿಂದ ವುಮೆನ್ ಸೇಫ್ಟಿ ಇರಲಿ, ಮನುಷ್ಯರಿಗೆ ಏನಾದ್ರು ಕಳ್ಳತನ ಆಗಿದೆ ಬೇರೆ ಏನಾರು ಆದರೆ ಇದರಲ್ಲಿ ಕವರ್ ಆಗಿರುತ್ತೆ. ಪರಿಸರವನ್ನು ನಾವು ಪ್ರೊಟೆಕ್ಟ್ ಮಾಡಲಿಕ್ಕೆ, ಹಾಗೆ ಫ್ರೀ ರೋಮಿಂಗ್ ಆ್ಯನಿಮಲ್ಸ್ಗೆ ಊಟ ಕೊಡಲಿಕ್ಕೆ, ವುಮೆನ್ ಸೇಫ್ಟಿ, ಮನುಷ್ಯರಿಗೆ ಸೇಫ್ಟಿ ಕೊಡಲಿಕ್ಕೆ ಈ ಯಂತ್ರವನ್ನು ನಾವು ತಯಾರುಪಡಿಸಿದ್ದೀವಿ. ವೇಸ್ಟಾಗಿ ನಾವು ಡಂಪ್ ಮಾಡ್ತೀವಿ, ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾವು ಡಂಪ್ ಮಾಡ್ತೀವಿ, ಇಲ್ಲಾಂದರೆ ಅದರಿಂದ ಏನಂದರೆ ಪರಿಸರ ಪ್ರೊಟೆಕ್ಟ್ ಆಗುತ್ತೆ ಸರ್. ಮತ್ತೆ ವಾಪಸ್ ಪ್ಲಾಸ್ಟಿಕ್ ತೊಗೊಂಬರೋ ಉದ್ದೇಶ ಇಲ್ಲ. ಆದಷ್ಟು ಈಗ ಪ್ಲಾಸ್ಟಿಕ್ ಕೂಡ ಬ್ಯಾನ್ ಆಗಿದೆ. ನಾವು ಜಸ್ಟ್ ಬಾಟಲ್ಸ್ ಅಷ್ಟೇ ಅಲ್ಲ, ನಾವು ಡೇ ಟು ಡೇ ಬೇರೆ ವೇಯಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀವಿ. ಸ್ಟ್ರಾ ಇಲ್ಲಿ, ಪ್ಲಾಸ್ಟಿಕ್ ಕವರ್ಸ್ ಇಲ್ಲಿ, ಇದೆಲ್ಲ ಬ್ಯಾನ್ ಆದರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆದಷ್ಟು ನಾವು ಇದನ್ನು ಅವಾಯ್ಡ್ ಮಾಡಿ ನಮ್ಮ ಪರಿಸರ ಪ್ರೊಟೆಕ್ಟ್ ಮಾಡಬೇಕು. ಎಲ್ಲರಿಗೂ, ಮನುಷ್ಯರಿಗೂ ಇದರಿಂದ ಹೆಲ್ತ್ ಎಫೆಕ್ಟ್ಸ್ ತುಂಬ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಇದು ಪ್ರೊಸೆಸ್ ಮಿಷನ್ ಖರ್ಚು ರೆಡಿ ಆಗಲಿಕ್ಕೆ 50,000 60,000 ಬರ್ತಾ ಇದೆ. ಮುಂದೆ ಈಗ ಆದಷ್ಟು ನಾವು ಎಕನಾಮಿಕ್ ಆಗಿ ಕಾಸ್ಟ್ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಿಷನ್ ಇನಿಷಿಯೇಟಿವ್ ತೊಗೊಂಡಿದ್ದು ನಾನೇ. ಆ್ಯಂಡ್ ಇನಿಷಿಯೇಟಿವ್ ತೊಗೊಂಡ್ಮೇಲೆ ನನ್ನ ಟೀಮ್ ಜೊತೆ ಎಲ್ಲ ಮಾತಾಡಿದ್ಮೇಲೆ ಈ ಥರ ಮಾಡೋಣ ಅಂತ ಎಲ್ಲರೂ ಒಂದಾಗಿ ಸ್ವಲ್ಪ ಕಾಂಟ್ರಿಬ್ಯೂಷನ್ ಎಲ್ಲ ಮಾಡ್ಕೊಂಡು ಈ ಮಷೀನ್ನ ರೆಡಿ ಮಾಡಿದ್ವಿ ಸರ್. ನನ್ನ ವಿಚಾರ ಏನಂದರೆ, ಹುಬ್ಬಳ್ಳಿಯಲ್ಲಿ 50 ಮಷೀನ್ಸ್ ಹಾಕ್ತೀವಿ, ಅದರಲ್ಲದೆ ಇಡೀ ಸ್ಟೇ ಮತ್ತು ಇಡೀ ಇಂಡಿಯಾದಲ್ಲಿ 15 ಸ್ಟೇಟ್ಸ್ ಚೂಸ್ ಮಾಡಿದ್ವಿ. ಆ್ಯಂಡ್ 15 ಸ್ಟೇಟ್ದಲ್ಲಿ 50 ಮಷೀನ್ಸ್ ಹಾಕ್ತೀವಿ. ಯಾವ ಥರ ಅಂದರೆ 15 ಸ್ಟೇಟ್ಸಲ್ಲಿ ನಮ್ಗೆ 15 ಟೀಮ್ಸ್ ಇದೆ. ಸೊ ಹುಬ್ಬಳ್ಳಿಯಲ್ಲಿ ನಮ್ಮ ಕಡೆ ಯಾವ ಥರ 15 ಮೆಂಬರ್ಸ್ ಟೀಮ್ ಇದ್ದಾರೆ, ಅದೇ ಥರ 15 ಸ್ಟೇಟ್ಸಲ್ಲಿ ನಾವು ಟೀಮ್ ರೆಡಿ ಮಾಡಿದ್ವಿ. ಸೊ ಇದ್ರ 3 ಬೆನಿಫಿಟ್ಸ್ ಇದೆ ಸರ್. ಫಸ್ಟ್ ಏನಂದರೆ, ಇದರಲ್ಲಿ ನಾವು CCTV ಇಟ್ಟಿದ್ವಿ. CCTV ಯಾಕಂದರೆ ಮಷೀನ್ ಕಳ್ತನ ಆಗುತ್ತೆ ಅಂತಲ್ಲ, CCTV ಯಾಕಂದರೆ ಲೈಕ್ ಈ ಮಷೀನ್ ಏನಿರುತ್ತೆ ಎಲ್ಲ ಸ್ಟ್ರೀಟ್ಸಲ್ಲಿರುತ್ತೆ, ಯಾಕಂದರೆ ಸ್ಟ್ರೇ ಆ್ಯನಿಮಲ್ ಸ್ಟ್ರೀಟ್ಸಲ್ಲಿರುತ್ತಲ್ವ. ಸೊ ಮಷೀನು ಸ್ಟ್ರೀಟ್ಸಲ್ಲಿರುತ್ತೆ. ಸೊ ಇಫ್ ಇನ್ ಕೇಸ್ ಯಾರಾದರೆ ರಾಬ್ರಿ, ಚೇನ್ ಸ್ನಚಿಂಗ್, ಇಲ್ಲಾಂದರೆ ವುಮೆನ್ ಅರೆಸ್ಟ್ಮೆಂಟ್ ಏನಾದರೂ, ವುಮೆನ್ ಟ್ರಾಫಿಕ್ ಏನಾದರೂ ನಡೆದರೆ ಅದರಲ್ಲಿ ರೆಕಾರ್ಡ್ ಆಗುತ್ತೆ. ಯಾಕಂದರೆ 180 ಡಿಗ್ರಿ ವೈಡ್ ರೇಂಜ್ ಇದೆ, ಆ್ಯಂಡ್ ನೈಟ್ ಟೈಮಲ್ಲಿನೂ ವಿಷನ್ ಚಲೋ ಇರುತ್ತೆ ಆ ಕ್ಯಾಮರಾದು. ಸೊ ಅದರಲ್ಲಿ ಏನೇ ಫುಟೇಜ್ ರೆಕಾರ್ಡ್ ಆಗುತ್ತಲ್ವ, ನಾವು ಡಿಪಾರ್ಟ್ಮೆಂಟಿಂದ ಒಂದು ಸತಿ ಮಾತಾಡಿ ಅವ್ರ ಜೊತೆ ಪರ್ಮಿಷನ್ ತೊಗೊಂಡು ಆ ಫುಟೇಜ್ ಡೈರೆಕ್ಟ್ಲಿ ಲೋಕಲ್, ಈಗ ಎಕ್ಸಾಂಪಲ್ ಇಫ್ ಇನ್ ಕೇಸ್ ಸಿಸ್ಟಮ್ ಹುಬ್ಳಿ ಸ್ಟೇಷನ್ ರೋಡಲ್ಲಿ ಇದ್ದರೆ, ನಮ್ಮ ಸ್ಟೇಷನ್ ರೋಡ್ ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುತ್ತಲ್ವ, ಆ ಫುಟೇಜ್ನ ಡೈರೆಕ್ಟ್ ಆ ಪೊಲೀಸ್ ಸ್ಟೇಷನ್ಗೆ ನಾವು ಸರ್ವರ್ ಕನೆಕ್ಷನ್ ಕೊಟ್ಬಿಡ್ತೀವಿ. ಸೊ ದಟ್ ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ಸಿಗುತ್ತೆ. ಈಗ ಆ್ಯಸ್ ಪರ್ ನಾವು ನೋಡ್ತೀವಿ, ಮೇನ್ ಸ್ಟ್ರೀಟ್ಸಲ್ಲಿ ಕ್ಯಾಮೆರಾ ಇಲ್ಲ. ಸೊ ಈ ಮಷೀನ್ ಥ್ರೂ ನಾವು ಸ್ಟ್ರೀಟ್ಸಲ್ಲಿನೂ ಸ್ವಲ್ಪ ಸೆಕ್ಯೂರಿಟಿ ಕೊಡೋ ವಿಚಾರ ಇದೆ ಸರ್. ಆ್ಯಂಡ್ ದೆನ್ ಬಾಟಲ್ಸ್ ರೀಸೈಕಲ್ ಮಾಡೋದೊಂದು ವಿಚಾರ ಇದೆ, ಆ್ಯಂಡ್ ಬಾಟಲ್ಸ್ ಥ್ರೂ ಸ್ಟ್ರೇ ಆ್ಯನಿಮಲ್ಸ್ಗೆ ಫುಡ್ಡು ಸಿಗುತ್ತೆ.